ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸಮ್ಮೇಳನವಾಗಿ ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಚರಿಸಲ್ಪಡುವ ಆಳ್ವಾಸ್ ನುಡಿಸಿರಿ 2018 ಕಾರ್ಯಕ್ರಮ ನವೆಂಬರ್ 16 3 ದಿನಗಳ ಕಾಲ ನಡೆಯಲಿದೆ ಅಂತ ಕಾರ್ಯಕ್ರಮದ ಮಾಧ್ಯಮ ಸಂಯೋಜಕಿ ಡಾಕ್ಟರ್ ಮೌಲ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಬಿದ್ರೆ ವಿದ್ಯಾಗಿರಿಯ ರತ್ನಾಕರ ವರ್ಣಿ ವೇದಿಕೆ ಸಂತ ಶಿಶುನಾಳ ಶರೀಫ್ ಸಭಾಂಗಣದಲ್ಲಿ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ಜರುಗಲಿದೆ. ಖ್ಯಾತ ಸಂಶೋಧಕ ಡಾಕ್ಟರ್ ಶೆಟ್ಟರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಂಶೋಧಕಿ ಡಾಕ್ಟರ್ ಮಲ್ಲಿಕಾ ಎಸ್ ಘಂಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಗೂ ಮುನ್ನ ನಾದಸ್ವರ ವಾದನ, ಸಾಂಸ್ಕೃತಿಕ ಮೆರವಣಿಗೆ, ಧ್ವಜಾರೋಹಣ ನೆರವೇರಲಿದೆ. 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ, ವಿಶೇಷ ಉಪನ್ಯಾಸ, ಕವಿ ಸಮಯ, ಸಾಧಕರಿಗೆ ನುಡಿ ನಮನ, ನನ್ನ ಕತೆ ನಿಮ್ಮ ಜೊತೆ, ಆಳ್ವಾಸ್ ಕೃಷಿ ಸಿರಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಪ್ರದಾನ ಮತ್ತು ಸಮಾರೋಪ ಸಮಾರಂಭ ಜರುಗಲಿವೆ ಎಂದು ಇದೇ ವೇಳೆ ತಿಳಿಸಿದರು. ಈ ಮೂಲಕ ಹೇಳ್ತಾ ಇದ್ದೇನೆ. ಇನ್ನೊಂದು, ನಾವು ಪ್ರೆಸ್ ನೋಟ್ನಲ್ಲಿ ಆ್ಯಡ್ ಮಾಡದೇ ಇರುವಂಥ ಒಂದು ವಿಶೇಷತೆ ಅಂತೇಳಿದರೆ, ಈ ಬಾರಿ ಚಲನಚಿತ್ರ ಅಕಾಡೆಮಿಯ ಜೊತೆ 3 ದಿವಸ ಕೂಡ ಚಲನಚಿತ್ರೋತ್ಸವವನ್ನು ಆಯೋಜಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಎಲ್ಲವೂ ಕೂಡ ಈಗ ಬಿಡುಗಡೆಯಾಗಿ ಜನಮೆಚ್ಚುಗೆಗೆ ಪಾತ್ರವಾದಂತಹ ಮತ್ತು ಪ್ರಶಸ್ತಿ ಪಡೆದಂತಹ ಏನು ಸಿನಿಮಾಗಳನ್ನು ಅವರೇ ಚಲನಚಿತ್ರ ಅಕಾಡೆಮಿಯವರೇ ಆಯ್ಕೆ ಮಾಡಿ ಈ ಬಾರಿ ನಾಗತಿಹಳ್ಳಿಯವರ ಉದ್ಘಾಟನೆ ಅವರು ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಈ ಚಲನಚಿತ್ರೋತ್ಸವ ನಡೀಲಿಕ್ಕಿದೆ. ಅಮ್ಮಚ್ಚಿ ಎಂಬ ನೆನಪು ಇತ್ತೀಚೆಗೆ ಕಳೆದ ಈಗ 2-3 ದಿನಗಳ ಹಿಂದೆ ರಿಲೀಸ್ ಆದಂಥದ್ದು. ಆಮೇಲೆ ಗೋಪಿ ಪೀಣ್ಯ ಅವರ ನಿರ್ದೇಶನದ ತಳಂಗ್ ನೀರು ಅಂತ ಕೊಡವ ಚಿತ್ರ, ಆನಂತರ ಕಾಡಹಾದಿಯ ಹೂಗಳು ಎಲ್ಎನ್ ಮುಕುಂದರಾಜ್ ಅವರ ನಿರ್ದೇಶನದ ಕನ್ನಡ ಚಿತ್ರ, ಆಮೇಲೆ ಆದರ್ಶ್ ಹೆಚ್ ಈಶ್ವರಪ್ಪ ಅವರ ನಿರ್ದೇಶನದ ಶುದ್ಧಿ ಕನ್ನಡ ಚಿತ್ರ ಪ್ರಶಸ್ತಿ ಪಡೆದಂತಹ ಚಿತ್ರ, ಪಡ್ಡಾಯಿ ಅಭಯ್ ಸಿಂಹ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ, ಹೆಬ್ಬೆಟ್ ರಾಮಕ್ಕ, ಆಮೇಲೆ ಸೋಫಿಯಾ ಡ್ರೀಮ್ ಗರ್ಲ್ ಕೊಂಕಣಿ ಚಲನಚಿತ್ರ, ಎಲ್ಲವೂ ಪ್ರಶಸ್ತಿ ಬಂದಂತಹ ಚಿತ್ರಗಳು. ಅಮ್ಮಚ್ಚಿ ಎಂಬ ನೆನಪು ಬಿಟ್ಟರೆ ಅದು ಇತ್ತೀಚೆಗೆ ತುಂಬ ಮನ್ನಣೆಗೆ ಪಾತ್ರರಾದಂತಹ ಜನಮೆಚ್ಚುಗೆಗೆ ಪಾತ್ರವಾದಂತಹ ಚಿತ್ರ, ಅದಷ್ಟು ಚಿತ್ರಗಳು ಪ್ರದರ್ಶನ ನಡೀಲಿಕ್ಕಿದೆ ಅನ್ನೋದು. ಕಳೆದ ಬಾರಿ ಸುಮಾರು 3,500 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಬಾರಿ ಸುಮಾರು 2,500-3,000 ರಿಜಿಸ್ಟ್ರೇಷನ್ ನೋಂದಾವಣಿ ಈಗಾಗಲೇ ಆಗೋಗಿದೆ, ಇನ್ನೂ ನಡೀತಾನೆ ಇದೆ. ನಾಳಿದ್ದು ಬಹುಶಃ 14 ತಾರೀಕಿಗೆ ಆಗುವಷ್ಟರಲ್ಲಿ ಬಹುಶಃ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ಬಹುದು ಅಂತ ಅಂದ್ಕೊಳ್ತೇನೆ ಎಷ್ಟು ಜನ. ಆದರೂ ಸುಮಾರು 3,000-3,500 ವಿದ್ಯಾರ್ಥಿಗಳು ಭಾಗವಹಿಸುವಂತ ನಿರೀಕ್ಷೆ ಇದೆ ಸರ್. ಗೋಷ್ಠಿಯಲ್ಲಿ ರಾಜಶೇಖರ ಕದಂಬ ಮತ್ತು ದೇವಿಶ್ರೀ ಶೆಟ್ಟಿ ಹಾಜರಿದ್ದರು.